ಹಾಯ್, ಇವತ್ತಿನ ದಿವಸ ಒಂದು ತುಂಟ ಮೊಸಳೆ ಮತ್ತೆ ಕೋತಿ ಹುಲಿ ಮರಿ ಇವುಗಳ ಕತೆ ಹೇಳ್ತೀನಿ. ಆ ತುಂಟ ಮೊಸಳೆ ಏನ್ ಮಾಡ್ತಿರುತ್ತೆ ಗೊತ್ತಾ? ನೀರಿನ ಹತ್ರ ಯಾರಾದ್ರೂ ಆಡಕ್ ಬಂದ್ರೆ ಸಾಕು, ಅಂತ ಬಾಯಿ ಕಳೆದ್ಬಿಟ್ಟು ಅವರಿಗೆಲ್ಲ ಹೆದರಿಸ್ತಾ ಇರುತ್ತೆ. ಪಾಪ, ಅಲ್ಲೇ ಎರಡು ಕೋತಿಗಳು ಆಟ ಆಡ್ತಾ ಇರ್ತವೆ. ಈ ಮೊಸಳೆ ಏನ್ ಮಾಡತ್ತೆ, ಸದ್ದಿಲ್ದೆ ನೀರೊಳಗಿಂದ ಬಂದ್ಬಿಟ್ಟು ಅಂತ ಬಾಯಿ ಕಳೆಯುತ್ತೆ. ಪಾಪ, ಎರಡು ಹೆದ್ರಿ ಓಡಿ ಮರದ ಮೇಲೆ ಹತ್ ಕೂತ್ಕೊಂಡ್ಬಿಡ್ತವೆ. ಅಷ್ಟೊತ್ತಿಗೆ ಅಲ್ಲಿಗೆ ಒಂದು ಹುಲಿ ಮರಿ ಬರುತ್ತೆ. ಆ ಹುಲಿ ಮರಿ ಕೊಳದಲ್ಲಿ ನೀರ್ ಕುಡಿಯೋಣ ಅಂತ ಬಂದ್ರೆ ಈ ಮೊಸಳೆ ಅದಕ್ಕೂ ಅಂತ ಬಾಯಿ ಕಳೆಯುತ್ತೆ. ಹುಲಿ ಎಲ್ಲಾದ್ರೂ ಹೆದರ್ಕೊಳ್ಳುತ್ತಾ ಕೋತಿನೇನೋ ಹೆದರ್ಕೊಂಡು ಮರದ ಮೇಲೆ ಹತ್ ಕೂತ್ಕೊಳ್ತು ಅಂದ್ರೆ ಅದು ಅಂತ ಒಂದ್ಸಲ ಗರ್ಜಿಸ್ಬಿಟ್ಟು, ನಂಗೆ ಹೆದರ್ಸಕ್ ಬರ್ತೀಯ ನೀನು, ನನ್ ತಿಂತೀಯ ನೀನು ಅಂತ ಕೇಳುತ್ತೆ. ಆಗ ಮೊಸಳೆ ಇದ್ದಿದ್ದು, ಇಲ್ಲ ಇಲ್ಲ, ಸುಮ್ನೆ ನಾನು ತಮಾಷೆಗೆ ಹೆದರಿಸ್ತೆ ಅಷ್ಟೇನೆ, ನೋಡು ಆ ಕೋತಿಗಳು ಹೆದರ್ಕೊಂಡು ಮರದ ಮೇಲೆ ಹತ್ ಕೂತ್ಕೊಂಡ್ಬಿಟ್ಟಿದ್ದಾವೆ ಅಂತ ಹೇಳಿ ನಗತ್ತೆ. ಆಗ ಆ ಹುಲಿ ಹೇಳುತ್ತೆ, ನೀನ್ ಈ ತರ ಎಲ್ರಿಗೂ ಹೆದರಿಸ್ತಾ ಇದ್ರೆ ಆಮೇಲೆ ನಿನ್ಗೆ ಯಾರು ಫ್ರೆಂಡ್ಸ್ ಆಗ್ತಾರೆ, ಯಾರು ನಿನ್ನ ಹತ್ರ ಬರಲ್ಲ, ಆಮೇಲೆ ನೀನು ಕೊಳದಲ್ಲಿ ಒಂಟಿಯಾಗಿರ್ಬೇಕಾಗತ್ತೆ, ನಿನ್ ಜೊತೆ ಆಟ ಆಡಕ್ಕೆ ಯಾರು ಸಿಗಲ್ಲ, ಎಲ್ರ ಜೊತೆನು ಫ್ರೆಂಡ್ಲಿ ಆಗಿರ್ಬೇಕು ಅಂತ. ಆಮೇಲೆ ಆ ಮೊಸಳೆ ಅನ್ಕೊಳುತ್ತೆ, ಹೌದಲ್ವಾ, ನಾನು ಹಂಗೆಲ್ಲ ಎಲ್ಲರನ್ನು ಹೆದರಿಸ್ಬಾರ್ದು, ಹೆದರಿಸಿದ್ರೆ ಯಾರು ನನ್ನ ಹತ್ರ ಬರದಿಲ್ಲ ಅದಕ್ಕೇನೆ ಅಂತ. ಆಮೇಲೆ ಒಂದ್ ದಿವ್ಸ ಏನಾಗತ್ತೆ, ಆ ಕೋತಿಗಳಿದ್ವಲ್ಲ ಅವಕ್ಕೆ ಒಂದ್ ದಪ್ಪ ತೆಂಗಿನಕಾಯಿ ಸಿಗುತ್ತೆ. ಅದ್ರ ಸಿಪ್ಪೆನೇ ಇಷ್ಟು ದಪ್ಪ ಇರುತ್ತೆ. ಪಾಪ, ಅವಕ್ಕೆ ಅದನ್ನ ಹೆಂಗ್ ತೆಗೆಯೋದು, ಅದನ್ನ ಹೆಂಗ್ ಒಡೆದು ಓಪನ್ ಮಾಡೋದು ಅಂತ ಗೊತ್ತಾಗದೆ ಒತ್ತಾಡ್ತಾ ಇರ್ತವೆ. ಆಗ ಈ ಮೊಸಳೆ ಇದ್ದಿದ್ದು, ನಂಗ್ ಕೊಡಿ, ನಾನು ಅದನ್ನ ಫುಲ್ ಬಿಡಿಸ್ಕೊಡ್ತೀನಿ ನಿಮ್ಗೆ ಅಂತ ಹೇಳುತ್ತೆ. ಆದ್ರೆ ಈ ಕೋತಿಗಳು ಅಯ್ಯೋಯ್ಯೋ ನಿನ್ನ ಹತ್ರ ಬರಲ್ಲ ನಾವು ಅಂತವೆ. ಪಾಪ, ಮೊಸಳೆಗೆ ಬೇಜಾರಾಗತ್ತೆ, ನಂಗೆಲ್ಲ ಇಲ್ಲ, ನನ್ ತಮಾಷೆ ಹೆದರಿಸ್ತಾ ಇದ್ದೆ, ನಾನ್ ನಿಮ್ಗೆ ಏನು ತೊಂದರೆ ಮಾಡಲ್ಲ, ನೀವ್ ಆ ತೆಂಗಿನಕಾಯಿ ಕೊಡಿ, ನನ್ಗೂ ಫ್ರೆಂಡ್ಸ್ ಬೇಕಲ್ವಾ ಅಂತ ಕೇಳುತ್ತೆ. ಆಮೇಲೆ ಆ ತೆಂಗಿನಕಾಯಿ ಇಸ್ಕೊಂಡು, ಮೊಸಳೆ ಹಲ್ಲು ಬಲ್ವಾಗಿರುತ್ತಲ್ವಾ, ಹಲ್ಲಲ್ಲಿ ಜಗದ್ಬಿಟ್ಟು ಅದನ್ನ ಫುಲ್ ಓಪನ್ ಮಾಡಿ ಆ ಕೋತಿಗಳಿಗೆ ಕೊಡುತ್ತೆ. ಅವಾಗ ಕೋತಿಗಳಿಗೂ ಧೈರ್ಯ ಬರುತ್ತೆ, ಓಹೋ ಇದ್ ನಮಗ್ ತೊಂದ್ರೆ ಮಾಡಲ್ಲ, ಹಂಗೆ ನಮ್ ಜೊತೆ ಫ್ರೆಂಡ್ ಆಗಿರುತ್ತೆ ಅಂತ. ಆಮೇಲಿಂದ ಅವಕ್ಕೇನಾದ್ರೂ ಬೇಕಾದ್ರೆ ಮೊಸಳೆ ಸಹಾಯ ಮಾಡ್ತಾ ಇರುತ್ತೆ. ಒಂದೊಂದ್ಸರಿ ಅವುಗಳನ್ನ ಬೆನ್ಮೇಲ್ ಕೂರಿಸ್ಕೊಂಡು ಸುಯ್ಯ ಅಂತ ಕೊಳದಲ್ಲೆಲ್ಲ ಸುತ್ತ ಹಾಕಿಸ್ಬಿಟ್ಟು ಮತ್ತೆ ದಡಕ್ಕೆ ಕರ್ಕೊಂಡ್ಬಂದ್ಬಿಡ್ತಾ ಇರುತ್ತೆ. ಆಮೇಲೆ ಎಲ್ಲ ಪ್ರಾಣಿಗಳು ಮೊಸಳೆ ಜೊತೆಗೆ ಫುಲ್ ಫ್ರೆಂಡ್ಲಿಯಾಗಿರ್ತವೆ ಅಲ್ವಾ ಪುಟ್ಟ. ನಾವು ಯಾರನ್ನಾರು ಹೆದರಿಸಿದ್ರೆ ಅವ್ರು ನಮ್ಮ ಹತ್ರ ಬರದೇ ಇಲ್ಲ, ನಾವೇನಾದ್ರೂ ಫ್ರೆಂಡ್ಲಿ ಆಗಿದ್ರೆ ಅವರು ನಮ್ ಜೊತೆ ಫ್ರೆಂಡ್ಲಿ ಆಗಿರ್ತಾರೆ, ಅವಾಗ ನಮ್ಗೆ ತುಂಬಾ ಫ್ರೆಂಡ್ಸ್ ಇರ್ತಾರೆ. ಹಾ 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 ಹಾ.